ನಮಸ್ಕಾರ. ಜೀವನದಲ್ಲಿ ಯಾರು ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಅಲ್ಲ ಅಂತ ಹೇಳ್ತಾ ಸಂದೀಪ್ ಕುಮಾರ್ ಹಿರೇಮಠ್. ಇಂದಿನ ಜನ್ಮದಿಂದ ಈ ಜನ್ಮಕ್ಕೆ ಕರ್ಮಾನುಸಾರವಾಗಿ ಒಬ್ಬ ಮನುಷ್ಯ ಹುಟ್ಟಿರ್ತಾನೆ. ಈ ಒಳ್ಳೆಯ ಕರ್ಮ ಮಾಡಿಕೊಂಡು ಇಂದಿನ ಜನ್ಮದಿಂದ ಬಂದಿದ್ದರೆ ನಮಗೆ ಈ ಒಂದು ಜನ್ಮದಲ್ಲಿ ನಮಗೆ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಆಸ್ತಿ, ಅಂತಸ್ತು, ಆರೋಗ್ಯ, ಪ್ರಾಪರ್ಟಿ ಎಲ್ಲ ಕೊಟ್ಟು ಕಾಪಾಡ್ತಾನೆ. ಇಂದಿನ ಜನ್ಮದ ಕರ್ಮಾನುಸಾರವಾಗಿ ಪಶು, ಪಕ್ಷಿ, ಪ್ರಾಣಿ, ಮನುಷ್ಯ ಜನ್ಮ ನಾವು ತಾಳ್ತೀವಿ. 88 ಲಕ್ಷ ಕೋಟಿ ಜೀವರಾಶಿ ಆದ ನಂತರ ಈ ಶರೀರ ಭೂಮಿ ಮೇಲೆ ಬಂದಿರೋದು. ಇಂತಹ ಒಂದು ಮನುಷ್ಯ ಜನ್ಮ ಒಳ್ಳೆಯ ಜನ್ಮ ಅಂತಂದ್ಬಿಟ್ಟು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ, ಎಲ್ಲರೂ ಹೇಳ್ತಾರೆ. ಈ ಒಂದು ಜನ್ಮನ ನಾವು ಯಾವ ರೀತಿ ಸದುಪಯೋಗಪಡಿಸ್ಕೊಬೇಕು, ನಮ್ಮ ಆತ್ಮಕ್ಕೆ ದೇವರಿಗೆ ಮೆಚ್ಚುವಂತಹ ಒಳ್ಳೆ ಕೆಲಸ ಮಾಡಿದಾಗ ಮಾತ್ರ ಭಗವಂತ ಕಷ್ಟಕಾಲದಲ್ಲಿ ಭಗವಂತನ ರೂಪದಲ್ಲಿ ಯಾರೋ ಬಂದು ನಮಗೆ ಸಹಾಯ ಮಾಡ್ತಾರೆ. ಯಾಕೆಂದರೆ ಇವತ್ತೇನಾಗಿದೆ ಅಂದರೆ ಇನ್ನೊಬ್ಬ ವ್ಯಕ್ತಿಗಳ ಮೇಲೆ ಮಾಟ ಮಂತ್ರ ಮಾಡಿಸೋದು, ವಾಮಾಚಾರ ಮಾಡಿಸೋದು ಈ ಥರ ಎಲ್ಲ ಮಾಡಬಾರ್ದು. ಬೇರೆಯವ್ರ ಮೇಲೆ ಚಾಡಿ ಹೇಳೋದು, ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಸುಮ್ಮನೆ ಚಾಡಿ ಹೇಳ್ತಾನೆ ಇರೋದು, ಮತ್ತು ಚಾಡಿ ಮಾತುಗಳು ಕೇಳಿ ಜೀವನ ಮಾಡ್ತಾರೆ. ಒಳ್ಳೇದು ಹೇಳಿದರೂ ಕೇಳ್ತಾರೆ, ಕೆಟ್ಟದ್ದು ಹೇಳಿದರೂ ಕೇಳ್ತಾರೆ. ಇದೆಲ್ಲ ತುಂಬ ಡೇಂಜರಸ್. ಇನ್ನು ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ಜನರಿಗೆ ಓನರ್ಗಳು ತೊಂದರೆ ಕೊಡಬಾರ್ದು. ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ, ಇದ್ದಕ್ಕಿದ್ದಂಗೆ 10% ಜಾಸ್ತಿ, 20% ಜಾಸ್ತಿ. ನಮ್ಮ ಕಡೆ ಸಂಬಂಧಿಕರು ಯಾರೋ ಬರ್ತಾರೆ, ಮನೆ ಖಾಲಿ ಮಾಡಿ ಇಲ್ಲದ ಸಲ್ಲದ ಸುಮ್ಮನೆ ಅವರಿಗೆ ಕಿರಿಕಿರಿಗಳು ಮಾಡ್ತಾ ಇರ್ತಾರೆ ಓನರ್ಗಳು. ಅವರು ಮಕ್ಕಳಿಗೆ ಮುಂದೆ ಕಟ್ಟಿಟ್ಟ ಬುತ್ತಿ ಇದು. ಮತ್ತು ನಿಮ್ಮ ಮನೆ ಮುಂದೆ ಭಿಕ್ಷೆ ಕೇಳಕ್ಕೆ ಬಂದಾಗ ಇಲ್ಲ ಅಂತ ಯಾವತ್ತೂ ಕಳಿಸ್ಬಾರ್ದು. ಇವತ್ತು ಮಂಗಳವಾರ ಕೊಡಲ್ಲ, ಶುಕ್ರವಾರ ಕೊಡಲ್ಲ ಮಾಡಬಾರ್ದು. ಭಿಕ್ಷೆ ಬೇಡಕ್ಕೆ ಅವರು ಯಾರೇ ಬಂದು ಅಮ್ಮ ತಾಯಿ ಅಂತ ಭಿಕ್ಷೆ ಕೇಳಿದರೆ ಯೋಗ್ಯತೆ ಅನುಸಾರವಾಗಿ ಎಷ್ಟೇ ಇರಲಿ, ಏನೇ ನಮ್ಮ ಮನೇಲಿ ಇದ್ದಿದ್ದು ಕೊಟ್ಟು ಕಳಿಸಿ. ದೇವಸ್ಥಾನದಲ್ಲಿ ಭಿಕ್ಷೆ ಕೇಳಿದರೂ ಇಲ್ಲ ಅನ್ಬೇಡಿ, ಕೊಡಿ. ಯಾಕೆಂದರೆ ಸಪೋಸ್ ನೀವೇನೋ ತಗೊಂಡು ಹೋಗಿರಲ್ಲ ದುಡ್ಡು, ಇಲ್ಲ ಅಂತಂದರೆ ಮನಸ್ಪೂರ್ವಕವಾಗಿ ಹೇಳಿ ಇಲ್ಲಪ್ಪ ತೊಗೊಂಬಂದಿಲ್ಲ ಅಂತ. ಇದ್ದರೆ ಹಾಕಿ. ಯಾಕೆಂದರೆ ಇನ್ನೊಬ್ಬರು ಅಮ್ಮ ಅಪ್ಪ ಅಂತಂದಾಗ ನೋವು ಅವ್ರಿಗೆ ಗೊತ್ತಿರುತ್ತೆ. ಆ ಪರಿಸ್ಥಿತಿ ನಮಗೆಲ್ಲ ಬಂದುಬಿಟ್ರೆ, ನಿಮಗೆಲ್ಲ ಬಂದುಬಿಟ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ, ಅವಾಗ ಗೊತ್ತಾಗುತ್ತೆ ಅದರ ನೋವು ಏನು ಅಂತ. ಯಾವತ್ತೂ ನಾವು ಅಂಥವೆಲ್ಲ ಮಾಡಬಾರ್ದು. ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡೋದು, ನೋವು ಮಾಡೋದು ಮಾಡಬಾರ್ದು. ಮನೆಗೆ ಹೊರಗಡೆ ವಿನಾಕಾರಣ ಸುಳ್ಳುಗಳು ಹೇಳ್ತಿರ್ತಾರೆ, ಬಾಯಿ ಬಿಟ್ಟರೆ ಸುಳ್ಳು, ಇವೆಲ್ಲ ಭಾಳ ಡೇಂಜರ್, ಮಾಡಬಾರ್ದು. ಇನ್ನೊಬ್ಬರ ಆಸ್ತಿ ಹೊಂಚಾಕೋದು, ಹಣ ಅನ್ನ ಕಿತ್ಕೊಂಡು ತಿನ್ನೋದು, ಇನ್ನೊಬ್ಬರು ಉದ್ಯೋಗ ಕಿತ್ಕೊಂಡು ತಿನ್ನೋದು, ಇನ್ನೊಬ್ಬರು ಉದ್ಯೋಗಕ್ಕೆ ಮೋಸ ಮಾಡೋದು, ವಂಚನೆ ಮೋಸ ನಾವು ಮಾಡಬಾರ್ದು. ಅಪ್ಪ ಅಮ್ಮನಿಗೆ ನೋವು ಕೊಡಬಾರ್ದು. ಅಪ್ಪ ಅಮ್ಮನ ನೋವು ಕೊಟ್ಟು ವೃದ್ಧಾಶ್ರಮಕ್ಕೆ ಕಳಿಸಿದರೆ ಕಟ್ಟಿಟ್ಟ ಬುತ್ತಿ. ಪರಸ್ತ್ರೀ ಮದುವೆ ಆದ ನಂತರ ಪರಸ್ತ್ರೀ ಸವಾಸ, ಪರಪುರುಷನ ಸವಾಸ ಮಾಡಬಾರ್ದು. ದಾನ ಧರ್ಮ ಮಾಡಲಿಲ್ಲ ಅಂದರೆ ಭಗವಂತನು ಮೆಚ್ಚಲ್ಲ. ಬೇರೆಯವರಿಗೆ ಊಟದಲ್ಲಿ ಆಹಾರದಲ್ಲಿ ವಿಷ ಮದ್ದುಗಳು ಹಾಕ್ಕೊಡೋದು ಈ ಥರ ಎಲ್ಲ ಯಾಕೆ ಮಾಡಬಾರ್ದು? ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ನಾನೇ ಗ್ರೇಟ್, ನಾನೇ ತಿಳ್ಕೊಂಡಿರೋದು ಅಂತ ಅಹಂಕಾರದಲ್ಲಿ ಯಾವತ್ತೂ ಯಾರೂ ಮಾಡಬಾರ್ದು. ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು, ಇನ್ನೊಬ್ಬರ ಬಗ್ಗೆ ಯಾರೂ ಮಾತಾಡಬಾರ್ದು, ಇವೆಲ್ಲ ಭಾಳ ತಪ್ಪು. ಇಂತಹ ಕರ್ಮದ ಕೆಲಸ ಏನಾರ ಮಾಡಿದರೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಮನುಷ್ಯ ಇವತ್ತಿನ ಲೈಫ್ ಸ್ಪ್ಯಾನಲ್ಲಿ 60-70 ವರ್ಷ ಬದುಕ್ತಾನೆ. ಈಗ ನೋಡಿದ್ದೀರ ಕರೋನಾ ಟೈಮುಗಳಲ್ಲಿ ಯಾರ್ಯಾರು ಯಾವ್ಯಾವಾಗ ಹೋಗ್ತಾ ಇದ್ದಾರೆ ಹೇಳಲಿಕ್ಕಾಗಲ್ಲ. ಸೊ ಹಂಗಾಗಿ ಒಳ್ಳೆಯ ಒಂದು ಕೆಲಸಗಳು ಮಾಡಬೇಕಾಗುತ್ತೆ ಮನುಷ್ಯ. ನಮ್ಮ ಆತ್ಮಕ್ಕೆ ದೇವರಿಗೆ ಮೆಚ್ಚುವಂತಹ ಒಳ್ಳೆ ಕೆಲಸ ಮಾಡಿದರೆ ಕಷ್ಟಕಾಲದಲ್ಲಿ ಭಗವಂತನ ರೂಪದಲ್ಲಿ ಯಾರೋ ಬಂದು ಸಹಾಯ ಮಾಡ್ತಾರೆ, ಖಂಡಿತ. ಇದಂತೂ ಸತ್ಯ. ಮತ್ತು
ಎಷ್ಟೋ ಕಡೆ ಮನೆಗಳಲ್ಲಿ ಅವಮಾನ ಮಾಡ್ತಾರೆ ಅವ್ರು ಬಡವರು. ಏ ಅವ್ರನ್ನೇನು ಕರಿತೀಯ, ಅವ್ರನ್ನೇನು ನಮಗೆ ಸ್ಟೇಟಸ್ಸು ಪ್ರೆಸ್ಟೇಜು ಅಂತಂದ್ಬಿಟ್ಟು ಮಾತಾಡ್ತಾರೆ. ಎಲ್ಲರೂ ಇವತ್ತು ಭಿಕ್ಷುಕರೇ, ಭಗವಂತನ ಮುಂದೆ ಎಲ್ಲರೂ ಭಿಕ್ಷುಕರೇ. ಎಲ್ಲರೂ ಭಿಕ್ಷೆ ಬೇಡ ಬದುಕಬೇಕು. ಇವತ್ತು ಜೀವದ ಭಿಕ್ಷೆ ಕೇಳ್ತಿದ್ದಾರೆ ಭಗವಂತನಿಗೆ, ಭಗವಂತ ಉಳಿಸಪ್ಪ ಕಾಪಾಡಪ್ಪ ಅಂತ. ಹಂಗೆ ಅವರು ಬಡವರು, ಅವ್ರು ಏಳಿಗೆ ಆಗಿಲ್ಲ, ಅವರೇ ಮಾಡ್ಕೊಂಡಿದ್ದು, ಅವಳೇ ಮಾಡ್ಕೊಂಡಿದ್ದು, ಅವನೇ ಮಾಡ್ಕೊಂಡು. ಅವನೇ ಓದಲಿಲ್ಲ, ಓದಬೇಕಾಯಿತು, ಓದಿದರೆ ಚೆನ್ನಾಗಿ ದುಡಿಯೋನು. ಅವ್ನು ಸಾಫ್ಟ್ವೇರ್ ಫೀಲ್ಡಲ್ಲಿದ್ದ, ಬಿಟ್ಟು ಬಿಟ್ಟು ಬಂದು ಇಲ್ಲೇನೋ ಜಮೀನೇನೋ ಮಾಡ್ಕೊಂಡು ನಿಂತಿದ್ದಾನೆ. ಯಾಕೆ ಬೇಕಾಗಿತ್ತು ಅವನಿಗೆ, ಅರಮ್ಮ ಕೈ ತುಂಬ ಸಂಬಳ ಇತ್ತು ಅಂತ ಟೀಕೆ ಮಾಡೋದು. ಅವನು ಲೆಕ್ಚರರ್ ಆಗಿದ್ದ ಅಲ್ಲಿ, ಎಷ್ಟು ಕೈ ತುಂಬ ಸಂಬಳ ಇತ್ತು, ಬಿಟ್ಟು ಬಂದ್ಬಿಟ್ಟ ಕೆಲಸನ, ಗೌರ್ಮೆಂಟ್ ಜಾಬ್ ರೀ, ರಿಸೈನ್ ಮಾಡಿ ಬಂದ್ಬಿಟ್ಟ ಅವನು ಅಂತಂದ್ಬಿಟ್ಟು ಟೀಕೆ ಮಾಡ್ತಾರೆ ಮನೆಗಳಲ್ಲಿ, ಎಷ್ಟೋ ಮನೆಗಳಲ್ಲಿ. ಅವನು ಮಾಡಿದ್ದು ಅವನ ಕರ್ಮ, ಅನ್ಭವಿಸ್ಲಿ ಬಿಡು, ನಮಗೇನು. ಏ ಅವನೇನು ದುಡಿತಾನೆ, ಅವನೇನು ದುಡಿಯಲ್ಲ, ಅವಳೇನು ದುಡಿತಾಳೆ, ಅವಳೇನು ದುಡಿಯಲ್ಲ. ಹಿಂಗೆ ಹಿಂಗಾಗಿ ಈ ಥರ ಎಲ್ಲ ಮಾಡಿದಾಗ ಭಗವಂತ ಬೆಚ್ಚಲ್ಲ. ಅದಕ್ಕೆ ಇಂತಹ ಕರ್ಮದ ಕೆಲಸ ಏನಾರ ಮಾಡಿಬಿಟ್ರೆ ಮನುಷ್ಯನಿಗೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಇದನ್ನು ನಾವು ಗಮನದಲ್ಲಿಟ್ಕೊಂಡಿರಬೇಕು. ಯಾಕೆಂದರೆ ಇಂಥ ಒಂದು ಮನುಷ್ಯ ಜನ್ಮ ಮತ್ತೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಬಂದಾಗ ಒಳ್ಳೆ ಸತ್ಕಾರ್ಯಗಳು ಇದನ್ನು ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಭಾಳ ಕಷ್ಟ. ಇವತ್ತು ನೋಡಿ, ನಮ್ಮ ಫಾದರ್ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಅವ್ರದ್ದು ಒಂದು ರೂಪಾಯಿ ನಾನು ಪೆನ್ಷನ್ ಮುಟ್ಟಲ್ಲ. ಆಸ್ತಿ ಅವ್ರದ್ದು ಒಂದು ಒಂದು ಆಸ್ತಿನೂ ಮುಟ್ಟಿಲ್ಲ, ನಾನು ಒಂದು ಪ್ರಾಪರ್ಟಿ ಮುಟ್ಟಿಲ್ಲ, ಒಂದು ಆಸ್ತಿ ಮುಟ್ಟಿಲ್ಲ. ಇಂಡಿಪೆಂಡೆಂಟಾಗಿ ಬದುಕ್ತಾ ಇದ್ದೀವಿ. ಯಾಕೆಂದರೆ ಯಾರದೇ ಆಗಲಿ, ನಾವು ಸ್ವಂತ ಶಕ್ತಿಯಿಂದ ಬರಬೇಕು. ಮನುಷ್ಯನಿಗೆ ಏನು ಬೇಕೋ ಅಷ್ಟಿದ್ದರೆ ಸಾಕು. ಅತಿಯಾದ ಆಸೆ ದುರಾಸೆ ಯಾವುದು ಬೆಳೆಸ್ಕೊಬಾರ್ದು, ಆಸೆ ಎಲ್ಲ ಪಡಕ್ಕೆ ಹೋಗಬಾರ್ದು. ಯಾಕೆಂದರೆ ಇಂಥ ಒಂದು ಶರೀರ ಭೂಮಿ ಮೇಲೆ ಬಂದಿದೆ, ಭಗವಂತ ಕೊಟ್ಟಿದ್ದಾನೆ, ಅದನ್ನು ಕಾಪಾಡ್ಕೊಬೇಕು. ಒಳ್ಳೆ ರೀತಿಯಿಂದ ನಾವು ಬಾಳಿದಾಗ ಭಗವಂತನಿಗೆ ಮೆಚ್ಚುವಂತಹ ಕೆಲಸ ಮಾಡಿದರೆ ಮಾತ್ರ ಭಗವಂತ ಕಾಪಾಡ್ತಾನೆ, ಇಲ್ಲ ಅಂತಂದರೆ ಕಷ್ಟ ಗ್ಯಾರಂಟಿ. ಇಷ್ಟು ಹೇಳ್ತಾ ನಮಸ್ಕಾರ.